ಅಧ್ಯಕ್ಷ ಅವರಿಗೆ ಯಾರಾದ್ರೂ ಅಪಮಾನ ಮಾಡಿದ್ರೆ ಅದು ಬಿಜೆಪಿ ಮತ್ತು ಜೆಡಿಎಸ್ ಅನಧಿಕೃತವಾಗಿ ಜೆಡಿಎಸ್ ಮತ್ತು ಬಿಜೆಪಿ ಅವರು ಉಪಸಭಾಪತಿಗೆ ಬೆಲ್ ಇನ್ನು ಆಗ್ತಾ ಇದ್ದಂಗೇನೆ ಅವರು ಆ ಕುರ್ಚಿ ಮೇಲೆ ಕೂಡೋ ಅಂತ ಪ್ರಯತ್ನ ಮಾಡಿದ್ರು. ಇದು ಅನಧಿಕೃತ ಅಂತ ಹೇಳಿ ಕಾಂಗ್ರೆಸ್ ಸದಸ್ಯರು ಇದಕ್ಕೆ ಪ್ರತಿಭಟನೆ ಮಾಡಿದ್ರು. ಅದಕ್ಕೆ ಜೆಡಿಎಸ್ ನ ಏನು ಉಪಸಭಾಪತಿ ಇದ್ದಾರೆ ಅವರನ್ನ ನಾವು ಕೆಳಗಡೆ ಬಾ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿವಿ. ಅವರು ಬರಲಿಲ್ಲ, ಅದಕ್ಕೋಸ್ಕರ ಅವರನ್ನ ಕೆಳಗಡೆ ಇಳಿಸಬೇಕಾಯಿತು. ಬೆಲ್ ನಿಂತ ನಂತರ ಸಭಾಪತಿಗಳು ಬಂದ್ರು. ಸಭಾಪತಿಗಳು ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ ಈ ಗದ್ದಲವನ್ನು ನೋಡಿ ಇದನ್ನ ಅನಿದ್ರಿಸ್ತಾರೆ. ನಿಮಗೆ ಬೇರೆ ದಾರಿ ಇರಲಿಲ್ಲ, ಅವರನ್ನ ಒತ್ಕೊಂಡು ಹೋಗಬೇಕಾಗಿತ್ತ ಅಂದ್ರೆ ಮೇಲ್ಮನೆ ಅಂತ ಅವ್ರ ವರ್ತನೆ ಆಗಿದೆ. ಸಂವಿಧಾನನ ಅಪವಾದನ ಮಾಡಿದ್ದಾರೆ. ಸಂವಿಧಾನ ಏನಾದರೂ ಅಪಮಾನ ಮಾಡಿದರೆ ಯಾರಾದರೂ ಇವತ್ತು ಸಭಾಪತಿಯ ಪೀಠದ ಮೇಲೆ ಅವಿಶ್ವಾಸದ ಸೂಚನೆಯನ್ನು ಕೊಟ್ಟಿದ್ರು. ಆ ಕುರಿತು ಎರಡು ದಿನ ಚರ್ಚೆಯಾಗಿ ಸದನ ಮುಂದೂಡಲ್ಪಟ್ಟಿತ್ತು. ಆದರೆ ಇವತ್ತು ಅದರ ವಿಚಾರ ನಮ್ಮ ಅಜೆಂಡಾದಲ್ಲಿ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಇಷ್ಟೆಲ್ಲ ಬೆಳವಣಿಗೆಗಳಾಗಿದ್ದಾವೆ. ಈ ಬೆಳವಣಿಗೆಗಳಿಗೆ ಆಗಬಾರ್ದಾಗಿತ್ತು. ಈ ಬೆಳವಣಿಗೆಗಳು ಪೀಠಕ್ಕೆ ಅಗೌರವ ತರುವಂತದ್ದಾಗಿದೆ. ಈ ಬೆಳವಣಿಗೆಯಲ್ಲಿ ಮೂರು ಪಕ್ಷಗಳ ಪಾಲಿದೆ. ಈಗ ಬೆಲ್ ಆಗ್ತಾ ಇರುವ ಸಮಯದಲ್ಲಿಯೇ ಉಪಸಭಾಪತಿಗಳು ಬಂದು ಕುಳಿತುಕೊಂಡ್ರು. ಉಪಸಭಾಪತಿಗಳು ಬಂದು ಕೂತ್ಕೊಂಡ್ರು. ಬರ್ತಾ ಇದ್ದಂತೆ ಯಾವ ರೀತಿಯ ವರ್ತನೆ ಇತ್ತು ಅಂದ್ರೆ ಪಕ್ಕ ರಸ್ತೆಯಲ್ಲಿ ನಿಂತ್ಕೊಂಡು ರೌಡಿಗಳು ಹೊಡೆದಾಟ ಮಾಡದಂತೆ. ಸರ್, ಅದು ನೀವು ಕೂಡ ಒಬ್ಬ ಸದಸ್ಯರಿದ್ರಿ, ನೀವು ಕೂಡ ನಾನು ಗಲಾಟೆ ಮಾಡಿಲ್ಲ, ಗಲಾಟೆ ಅವರನ್ನ ಬಿಡಿಸಿದ್ದೀನಿ. ಉಪಸಭಾಪತಿಗಳಿಗೆ ಕೈ ಕಾಲು ನೋವಾಗ್ತಾ ಇತ್ತು, ಅದನ್ನ ತಡೆದಿದ್ದೀನಿ. ಅಷ್ಟೇ, ಮೂರು ಪಕ್ಷದವರ ಕಾರಣ, ಒಬ್ಬರಲ್ಲ ಮೂರು ಪಕ್ಷದವರ ಕಾರಣ. ಅದು ಅಜೆಂಡಾದಲ್ಲಿ ಬರಲಿಲ್ಲ ಅನ್ನುವ ಕಾರಣಕ್ಕಾಗಿ, ಪ್ರಜಾಪ್ರಭುತ್ವದ ನಿಯಮಗಳನ್ನು ಮೀರಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇಷ್ಟೆಲ್ಲ ಘಟನೆಗಳು ನಡೆದಿದ್ದಾವೆ. ಮುಂದೆ ಬಹುಶಃ ಮೂರು ಪಕ್ಷದ ಈ ಸದನದ ಮುಖಂಡರುಗಳು ಕೂತು ಮಾತಾಡಿ ಒಂದು ತೀರ್ಮಾನಕ್ಕೆ ಬರುವಂತದ್ದು ಸರಿ. ಏನಾದರೂ ಮಾಡಿ ವಿಚಾರವನ್ನು ಈ ಸಮಸ್ಯೆಯನ್ನು ಸೌಹಾರ್ದಯುತವಾಗಿ ತೀರ್ಥ ಮಾಡಬೇಕು ಅನ್ನುವಂಥದ್ದು ನನ್ನ ಸಲಹೆ. ಅಲ್ಲ, ಈ ಘಟನೆಗೆ ನಾನು ಎಲ್ಲ ಸದನ ಸದಸ್ಯರ ಪರವಾಗಿ ವಿಷಾದ ವ್ಯಕ್ತ ಮಾಡ್ತೇನೆ. ಯಾಕೆಂದ್ರೆ ಈ ಘಟನೆ ಆಗಬಾರ್ದಾಗಿತ್ತು. ಹೌದು, ಖಂಡಿತವಾಗಿ ಬರೀ ಈ ರಾಜ್ಯದ ಜನರೆಲ್ಲ, ಈ ದೇಶದ ಜನ ಈ ಕಡೆ ನಮಗೆ ಟೀಕೆ ಮಾಡುವ ವಿಚಾರ ಇದೆ. ಮಂಜುನಾಥ್ ಜೊತೆ ರವೀಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.